ಪ್ರತಾಪ್ ನಿಜವಾಗ್ಲೂ ಭಾಳ ದೊಡ್ಡ ತಪ್ಪು ಮಾಡಿಬಿಟ್ಟ, ಹಾಗೆ ಹೀಗೆ ಅಂತಿದ್ದವರು ನಿಜವಾಗ್ಲೂ ಇವತ್ತು ಬಾಯಿಗೆ ಬೇಗ ಹಾಕ್ಕೊಳ್ಳುವಂಥ ಒಂದು ಸಂದರ್ಭ ಇವತ್ತಿನ ಒಂದು ಎಪಿಸೋಡಲ್ಲಿ ನಮಗೆ ಬಂತು. ನೀವು ನೋಡಿರ್ಬೋದು, ಆ್ಯಕ್ಚುಯಲಿ ಪ್ರೆಸ್ ಮೀಟನ್ನು ಆಯೋಜನೆ ಮಾಡ್ತಾರೆ. ಈ ಕಡೆ 6 ಜನ ಕೂತ್ಕೊಳ್ತಾರೆ, ಆ ಕಡೆ 2 ಕಿರಿಕಿರಿ ಮತ್ತು ಇನ್ನೊಬ್ಬ ಆಕೆ ಕೂತ್ಕೊಳ್ತಾರೆ. ಎಸ್, ಕೇಳ್ತಾರೆ, ಪ್ರತಾಪ್ ಅವರೇ, ನೀವು ಎಲ್ಲೂ ಕೂಡ ಒಂದು ಕ್ಲಾರಿಟಿಯನ್ನು ಕೊಟ್ಟಿಲ್ಲ, ಕ್ಷಮೆಯಾಚನೆಯನ್ನು ನೀವು ಮಾಡಿಲ್ಲ ಅಂತ ಕ್ವಶ್ಚನ್ ಕೇಳಿದ್ರೆ, ಆ್ಯಕ್ಚುಯಲಿ ಪ್ರತಾಪ್ ಎದ್ದು ನಿಂತ್ಕೊಂಡು ಆನ್ಸರ್ ಮಾಡ್ತಾನೆ. ಆ್ಯಕ್ಚುಲಿ ಕಿಚ್ಚ ಸುದೀಪ್ ಅವರಿಗೆ ನಾನು ಹೇಳಿದ್ದೇನೆ, ಆದರೂ ಕೂಡ ಇಲ್ಲಿ ಒಂದು ಕ್ಲಾರಿಟಿಯನ್ನು ಕೊಡ್ತೇನೆ. ನಾನು ಹೊರಗಡೆ ಇರಬೇಕಾದ್ರೆ ಆ್ಯಕ್ಚುಯಲಿ ತಪ್ಪುಗಳನ್ನು ಮಾಡಿದ್ದೇನೆ, ತಪ್ಪು ಮಾತುಗಳನ್ನು ಕೂಡ ಆಡಿದ್ದೇನೆ. ಅದೆಲ್ಲದಕ್ಕೂ ಕೂಡ ನಾನು ಇವತ್ತು ಕ್ಲಾರಿಟಿಯಿಂದ ಕ್ಷಮೆಯಾಚನೆಯನ್ನು ಮಾಡ್ತೇನೆ. ಹಾಗೆ ನನ್ನ ಒಂದು ಮುಂದಿನ ಬದುಕು, ನಾನು ಬದುಕಬೇಕಾಗಿದೆ. ನನ್ನದಾದ ಒಂದು ಹೀಗೆ ನಾನೊಂದು ಆಫೀಸನ್ನು ತೆರೆದುಕೊಂಡಿದ್ದೀನಿ, ಅದರಲ್ಲಿ ಮುಂದುವರಿಬೇಕಾಗಿದೆ. ಅಭಿಮಾನಿಗಳು ಹುಟ್ಕೊಂಡಿದ್ದಾರೆ, ಎಲ್ಲರೂ ಕೂಡ ಒಂದು ಸಾಥನ್ನು ಕೊಡಿ, ನಾನು ಜೀವನದಲ್ಲಿ ಮುಂದೆ ನೆಮ್ಮದಿಯಾಗಿರ್ತೀನಿ ಅನ್ನುವಂಥ ಮಾತುಗಳನ್ನು ನಮ್ಮ ಡ್ರೋನ್ ಪ್ರತಾಪರು ಹೇಳ್ತಾರೆ. ಹಾಗೆ ನೀವು ನೋಡಿರಬಹುದು, ಕಿರಿಕೀರ್ತಿಯವರು ಆ್ಯಕ್ಚುಯಲಿ ವಿನಯ್ ಅವ್ರಿಗೆ ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ವಿನಯ್ ಅವರೇ, ನಿಮಗೆ ಮಾತ್ರ ಹೆಂಡತಿ ಮಕ್ಕಳು ಮನೇಲಿದ್ದಾರೆ ಅಂತ ಹೇಳ್ತೀರಾ, ಆದರೆ ಡ್ರೋನ್ ಪ್ರತಾಪ್ ಅವ್ರಿಗೆ ಬೈಯುವಾಗ ಪ್ರತಾಪ್ ಅವರ ಮನೆಯಲ್ಲಿ ಅಪ್ಪ ಅಮ್ಮ ಇದ್ದಾರೆ, ಅವ್ರ ಮನೆಯಲ್ಲೂ ಕಲರ್ಸ್ ಕನ್ನಡ ನೋಡ್ತಾರೆ ಅನ್ನೋದು ಜ್ಞಾಪಕ ನಿಮಗಿಲ್ವಾ ಅಂದರೆ, ಆ್ಯಕ್ಚುಲಿ ನಿಮಗೆಲ್ಲ ಗೊತ್ತಿದೆ, ಸುಗರ್ ಕೋಟ್ ಮಾಡುವಂಥ ಒಂದು ಕೆಲಸವನ್ನು ವಿನಯ್ ಮಾಡ್ತಾನೆ. ಇಲ್ಲ, ಅವರಿಗೆ ನಾನು ಹೊರಗಡೆ ವಿಚಾರವನ್ನು ಎಲ್ಲೂ ತೆಗೆದಿಲ್ಲ, ಒಳಗಡೆ ವಿಚಾರವನ್ನು ಮಾತ್ರ ಮಾತಾಡಿದ್ದೀನಿ, ಹಾಗೆ ಹೀಗೆ ಅಂತ ಹೇಳ್ತಾನೆ. ಎಸ್, ನಿಮಗೇನಿಸ್ತಾ ಇದೆ ಟೋಟಲಿ ಇವತ್ತು ನಡೆದದರ ಬಗ್ಗೆ, ಪ್ರೆಸ್ ಮೀಟ್ ಬಗ್ಗೆ, ಬಿಗ್ ಬಾಸ್ನಲ್ಲಿ ನಡೆದಂತಹ ಈ ಒಂದು ಪ್ರೆಸ್ ಮೀಟು, ಬಿಗ್ ಬಾಸ್ ಒಳಗೆ ನಡೆದಂಥ ಪ್ರೆಸ್ ಮೀಟ್ ಬಗ್ಗೆ ನಿಮಗೇನು ಅನಿಸುತ್ತೆ?